काम पूरा, वक्त पर पेमेंट नहीं, अखिल कर्नाटका आरोग्य कवच 108। कोरोना जैसे कठिन दौर में फ्रंटलाइन वॉरियर्स बनकर अपनी अद्भुत सेवाएं देने वाले सरकारी 108 एम्बुलेंस कर्मचारियों के जिला घटक बीजापुर द्वारा अपनी कई मांगों को लेकर नागठान मत क्षेत्र के पूर्व MLA विट्ठल कठंगडौन के नेतृत्व में आज शहर बीजापुर में एक प्रेस कॉन्फ्रेंस करके सरकार से इनकी मांगों को जल्द से जल्द पूरा करने का आग्रह किया गया। इवत्तु 108 आंबुलेन्स ई वंदु संस्थेयल्लि दुडियतक्कंत एल्ल कार्मिकरु अंद्रे ड्राइवर मत्तु स्टाफ नर्स कुरितु अवर समस्येगळ कुरितु पत्रिका हेळिके ओष्ट पत्रकर्तरन्न करेदीवि इल्लि उपस्थितरिरुवरु 108 जिल्लाध्यक्षरादंत रावतप्प सरवाळ अवरु अल्ला पटेल गणिया उपाध्यक्षरु मल्लिकार्जुन 60 खजांची सुनील पोल संघटना कार्यदर्शि विश्वनाथ बनहट्टि सलहेगारु 108 संघ उपस्थितरिद्दीवि बंधुगळे 2008 108 आरोग्य कवचवन्नु प्रारंभ आयितु। प्रारंभद वेळेयल्लि सरकार एजेन्सी मूलक ई संस्थेयन्नु नडेसबेकु अन्नुवंत उद्देश इट्टुकोंडु ओंदु एजेन्सियन्नु ಜೀವಿಕೆ ಅನ್ನುವಂಥ ಏಜೆನ್ಸಿಗೆ ಕೊಟ್ಟರು। ಆದರೆ ಇವತ್ತು ಏನಾಗಿದೆ ಅಂದರೆ 2018 ಜೀವಿಕೆ ಅಂದರೆ 10 ವರ್ಷಗೊಮ್ಮೆ ಟೆಂಡರ್ ಕರ್ತಿದ್ರು, ಆ 10 ವರ್ಷಗೊಮ್ಮೆ ಟೆಂಡರ್ ಕರೆದಂಥ ಅವಧಿ ಮುಗಿದು 2018 ಅವರ ಅವಧಿ ಮುಗಿದು ಹೊಸ ಏಜೆನ್ಸಿಯನ್ನು ಕರೆಯದೆ ಅವರನ್ನೇ ರಿನ್ಯೂ ಮಾಡ್ಕೊತ ಹೊರಟಿದ್ದಾರೆ। ಅದರ ಸಮಸ್ಯೆ ಇಲ್ಲಿ ಏನಾಗೈತಿ ಅಂದರೆ ಎಂಥ 108 ಈ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ಸೇವಾ ಸಂಸ್ಥೆಗಳಲ್ಲಿ ಒಂದು, ಇಂಥವರ ಪರಿಸ್ಥಿತಿ ಯಾವ ಮಟ್ಟಕ್ಕೆ ಬಂದು ನಿಂತೈತಿ ಅಂದರೆ ಇವತ್ತು 4 ತಿಂಗಳಿಗೊಮ್ಮೆ ವೇತನ ಕೊಡುವಂಥ ಕಾರ್ಯ ಇವತ್ತು ಜೀವಿಕೆ ಕಂಪನಿ ಮಾಡ್ತಾ ಇದೆ 4 ತಿಂಗಳಿಗೊಮ್ಮೆ। ಅದು ಪೇಮೆಂಟ್ ಎಷ್ಟು ಇರ್ತೈತಿ, ಬಹುಶಃ ಕಾರ್ಮಿಕ ಇಲಾಖೆಯಲ್ಲಿರತಕ್ಕಂಥ ಕಾನೂನಿನ ಪ್ರಕಾರ ಇವರಿಗೆ ವೇತನವನ್ನು ಕೊಡದೆ 5,000 10,000 ಈ ಥರ ವೇತನವನ್ನು ಕೊಡುವಂಥ ಸಂಸ್ಥೆ ಉಳಿದ ಅವರ ಇನ್ಕ್ರಿಮೆಂಟ್ ಆಗಲಿ ಅಥವಾ ಅರಿಯರ್ಸ್ ಆಗಲಿ ಕೊಡದೆ ಇವತ್ತು ಅವರನ್ನು ಸತಾಯಿಸ್ತದೆ। ಬಹುಶಃ ನಾವು ನೀವು ಎಲ್ಲ 2 ವರ್ಷದಿಂದ ಕರೋನಾ ಹಾವಳಿಯಲ್ಲಿ ಹಾವಳಿಯನ್ನು ಕಂಡೀವಿ। ಆ ಕರೋನಾ ಸಮಸ್ಯೆಯನ್ನು ಎದುರಿಸಿದವರು, ನೇರವಾಗಿ ಎದುರಿಸಿದವರು ಯಾರಪ್ಪ ಅಂದರೆ 108 ಈ ಕಾರ್ಮಿ ಇಲ್ಲಿ ದುಡಿತಕ್ಕಂಥ ಸಿಬ್ಬಂದಿ ವರ್ಗ 108 ಈ ಸಿಬ್ಬಂದಿ ವರ್ಗ ಇವತ್ತು ತಮ್ಮ ಸಂಸಾರವನ್ನು ಬಿಟ್ಟು ಕರೋನಾ ಅಂದರೆ ಎಲ್ಲರಿಗೂ ಬರುವಂಥ ರೋಗ ತಿಳ್ಕೊಂಡು ನಾವು ಯಾರೂ ಕರೋನಾ ಆದ ವ್ಯಕ್ತಿಯ ಮಣ್ಣಿಗೆ ಸಹಿತ ಹೋಗಂಗಿಲ್ಲ, ಆದರೆ ಅವರನ್ನು ಕರ್ಕೊಂಡು ಬಂದು ಅವರ ಅಂತ್ಯಕ್ರಿಯೆ ಮಾಡಿದಂಥ ಕೆಲಸ ಯಾರ್ಯಾರು ಮಾಡ್ಯಾರಂದರೆ ಅದು 108 ಆಂಬ್ಯುಲೆನ್ಸ್ನಲ್ಲಿರ್ತಕ್ಕಂಥ ಡ್ರೈವರ್ ಮತ್ತು ಸ್ಟಾಫ್ ನರ್ಸ್। ಇಂಥವರಿಗೆ ಸರಿಯಾದ ವ್ಯವಸ್ಥೆ ಆಗದೇ ಇದ್ದರೆ ಅವರು ಮಾನಸಿಕವಾಗಿ ಯಾವ ಥರ ಅವರು ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ ಅಂದರೆ ಅವರು ತಮ್ಮ ಮಕ್ಕಳ ಜೀವನ ತಮ್ಮ ಮನೆಯ ಸಂಸಾರದಲ್ಲಿ ನಡೆಸಿಕೊಂಡು ಹೋಗಬೇಕೋ ಅಥವಾ ಈ ಸೇವಾ ಸಂಸ್ಥೆಯಲ್ಲಿ ದುಡಿಬೇಕು ಅನ್ನುವಂಥ ಸಂಕಷ್ಟದಲ್ಲಿ ಅವರದಾರು। ನಮ್ಮ ಆಗ್ರಹ ಏನೈತಪ್ಪ ಅಂದರೆ ಪ್ರತಿ ತಿಂಗಳ ತಪ್ಪದೇ ಅವರಿಗೆ ಸರ್ಕಾರ ವೇತನವನ್ನು ಕೊಡಬೇಕು, ಜೊತೆಗೆ ಇನ್ನೂ ವಿಶೇಷ ಅಂದರೆ ವೇತನದಲ್ಲಿ ತಾರತಮ್ಯ ಮಾಡದೆ ಎಲ್ಲರಿಗೂ ಸಮಾನ ವೇತನ ಕೊಡುವಂಥ ಕಾರ್ಯ ಸಂಸ್ಥೆ ಮಾಡಬೇಕು, ಸರ್ಕಾರ ಅದರ ಕಡೆ ಗಮನ ಹರಿಸಬೇಕು। ಜೊತೆಗೆ ಇನ್ನೂ ಅವರಿಗೆ ಬರತಕ್ಕಂಥ ಇನ್ಕ್ರಿಮೆಂಟ್ ಅಂದರೆ 2020-2021 ಏನು ಇನ್ಕ್ರಿಮೆಂಟ್ ಬರಬೇಕು, ಆ ಇನ್ಕ್ರಿಮೆಂಟ್ ಬಂದಿಲ್ಲ, ಅರಿಯರ್ಸ್ ಹಣ ಬರಬೇಕು, ಆ ಅರಿಯರ್ಸ್ ಹಣ ಬಂದಿಲ್ಲ, ಅದು ತಕ್ಷಣ ಸರ್ಕಾರ ಮಧ್ಯಸ್ಥಿಕೆ ವಹಿಸಿ ಏಜೆನ್ಸಿಗೆ ತಾಕೀತು ಮಾಡಬೇಕು। ಬರುವಂಥ ದಿನದಲ್ಲಿ ಅವರ ಸಮಸ್ಯೆಗಳನ್ನು ಅರಿತು ಇವತ್ತು ಹೋರಾಟ 2015 ಒಂದು ಹೋರಾಟ ಮಾಡಿದ್ರು, ಆ 2015 ಹೋರಾಟ ಮಾಡಿದ್ರೆ ಅದರಲ್ಲಿರ್ತಕ್ಕಂಥ 674 ಸಿಬ್ಬಂದಿಗಳನ್ನು ಸಸ್ಪೆಂಡ್ ಮಾಡಿದರು ಅಂದರೆ ತೆಗೆದುಹಾಕಿದರು ಜೀವಿಕೆ ಕಂಪ್ನಿಯವರು। ಸರ್ಕಾರ ಮತ್ತು ಆದೇಶ ಮಾಡಿ ಸರ್ಕಾರ ಇವತ್ತು ಇನ್ಕ್ವೈರಿ ಮಾಡಿ ಆದೇಶ ಮಾಡಿದ ಅವ್ರಿಗೆ ಎಲ್ಲರಿಗೂ ತಾವು ಅಪಾಯಿಂಟ್ಮೆಂಟ್ ಮಾಡ್ಕೋಬೇಕು ಅಂಥೇಳಿ, ಆದರೆ ದುರ್ದೈವ ಇನ್ನೂವರೆಗೆ ಅಪಾಯಿಂಟ್ಮೆಂಟ್ ಆಗ್ತಾ ಇಲ್ಲ ಕೆಲವರಿಗೆ, ಕೆಲವೊಬ್ಬರಿಗೆ ನೆವ ಮಾತ್ರ ತಕ್ಕೊಂಡು ಇವತ್ತು ಇನ್ನೂ ಕೆಲವೊಬ್ಬರು ನೌಕರದಾರರಿಗೆ ತೆಗೆದುಕೊಂಡಿಲ್ಲ, ಆ ಕಾರ್ಯವನ್ನು ಅವರು ಮಾಡಬೇಕು। ಸರ್ಕಾರ ಅವರ ಸೇವಾ ಭದ್ರತೆಯನ್ನು ಇವತ್ತು ಪಾಲಿಸಬೇಕು, ಯಾಕಂದರೆ ಸಣ್ಣ ಪುಟ್ಟ ಕಾರ್ಯಗಳಿಗೆ ಇವರು ಸಸ್ಪೆಂಡ್ ಮಾಡೋದು ಅಥವಾ ತೆಗೆದುಹಾಕೋದು ಅಂದರೆ ಅವರು ಕೆಲವೊಬ್ಬರಂತೂ ಇವತ್ತು 2008 ದುಡಿಯುವಂಥ ಜನ ಸಸ್ಪೆಂಡ್ ಮಾಡಿದ್ರೆ ಅಥವಾ ತೆಗೆದುಹಾಕಿದರೆ ಅವರು ಎಲ್ಲಿ ಹೋಗಬೇಕು ಅನ್ನುವಂಥ ಸ್ಥಿತಿ ನಿರ್ಮಾಣ ಆಗಿದೆ। ನಮ್ಮ ಆಗ್ರಹ ಏನೈತಪ್ಪ ಅಂದರೆ
ಸರ್ಕಾರ ಯಾವುದೇ ಕಂಪನಿಗೆ ಕೊಡದೆ, ಜಿ ವಿ ಕೆ ಕಂಪ್ನಿ ಅಂತ ಕಂಪ್ನಿಗೆ ಕೊಡದೆ ತಾವೇ ನೇರವಾಗಿ ನಿರ್ವಹಣೆಯನ್ನು ಮಾಡುವಂಥ ಕಾರ್ಯ ಸರ್ಕಾರ ಮಾಡಬೇಕಂತ ನಾವು ವಿನಂತಿಸ್ಕೋತೀವಿ. ಜೊತೆಗೆ ಇವತ್ತು ಪೇಮೆಂಟ್ ಇರಲಾರದೆ, ಔಷಧ ಇರಲಾರದೆ, ಜೊತೆಗೆ ಅಲ್ಲಿ ಆ ಇದರಲ್ಲಿ ಆ್ಯಂಬುಲೆನ್ಸ್ನಲ್ಲಿ ನರ್ಸ್ಗೆ ಇರಲಾರದೆ ಒಬ್ಬೊಬ್ಬರೇ ಒಬ್ಬೊಬ್ಬರಾಗಿ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಅದನ್ನು ತಕ್ಷಣ ಅಲ್ಲಿ ಇರತಕ್ಕಂಥ ಅವಶ್ಯಕತೆಗಳನ್ನು ಸರ್ಕಾರ ಪೂರೈಸಬೇಕು. ಪೂರೈಸದಿದ್ದ ಪಕ್ಷದಲ್ಲಿ ಅವರು ಮತ್ತೆ ಹೋರಾಟಕ್ಕೆ ಇಳಿದ್ರೆ ಸಾಕಷ್ಟು ಜೀವಹಾನಿ ಆಗುವಂಥ ಸಂಭವ ಇರ್ತೈತಿ. ಅದಕ್ಕೆ ಯಾರೇ ಕಾರಣೀಕರ್ತರು ಇದ್ದರೆ ಸರ್ಕಾರವೇ ಕಾರಣೀಕರ್ತ ಆಗ್ತೈತಿ ಅನ್ನುವಂಥ ಮಾತನ್ನು ಹೇಳ್ತಾ, ಅವರ ಅವಶ್ಯಕತೆಗೆ ತಕ್ಕಂತೆ ಅವರ ಸಮಸ್ಯೆಗಳನ್ನು ಶೀಘ್ರ ರೀತಿಯಲ್ಲಿ ಬಗೆಹರಿಸಬೇಕಂತ ಸರ್ಕಾರದ ಮೇಲೆ ಒತ್ತಡ ಹೇರ್ತೀವಿ ಮತ್ತು ಆಗ್ರಹ ಮಾಡಿ. ರಾಜ್ಯದಲ್ಲಿ ಸರ್ ರಾಜ್ಯ ಸಮಸ್ಯೆ 3,000 ಜನ ಇರ್ತಾರೆ ಸರ್. 3,700 ಜನ ಸರಿಯಾದ ಆಂಬ್ಯುಲೆನ್ಸ್ ಸಹಿತ ವ್ಯವಸ್ಥೆ ಮಾಡಂಗಿಲ್ಲ ಸರ್. ಅವರು ಒಮ್ಮೊಮ್ಮೆ ಎಂಥ ಪರಿಸ್ಥಿತಿ ಅಂದರೆ ಟಯರ್ ಇರೋಂಗಿಲ್ಲ, ಒಮ್ಮೆ ಔಷಧಗಳು ಇರೋಂಗಿಲ್ಲ, ಆಂಬ್ಯುಲೆನ್ಸ್ನಲ್ಲಿ ಇಕ್ವಿಪ್ಮೆಂಟಿಗೆ ಒಟ್ಟ ಇರುವುದಿಲ್ಲ. ಸಾಕಷ್ಟು ಟೆಂಡರ್ ಚೇಂಜ್ ಮಾಡ್ತಾ ಇದೀವಿ, ಒಳ್ಳೇದಾಗುತ್ತೆ ಅಷ್ಟೇ ಹೇಳ್ತಾ ಇದ್ದಾರೆ. ಟೆಂಡರ್ ಕರೆಯದೆ ಸರ್ಕಾರನೇ ಆರೋಗ್ಯ ಇಲಾಖೆಗೆ ಜೋಡಣೆ ಮಾಡಬೇಕು. ಈಗ ಆದೇಶ ಮಾಡಿದ್ದಾರೆ ಸರ್, ಟೆಂಡರ್ಗೆ ಆದೇಶ ಮಾಡಿದ್ದಾರೆ, ಬಟ್ ಇನ್ನೂ ಎಷ್ಟು ದಿನ ಹೋಗುತ್ತೆ ಗೊತ್ತಿಲ್ಲ. ಎರಡು ವರ್ಷದ ಸರ್ ಇದೇ ಪರಿಸ್ಥಿತಿ ಇದೆ. 4 ತಿಂಗಳಿಗೆ 3 ತಿಂಗಳಿಗೆ 1 ತಿಂಗಳು ಸ್ಯಾಲ್ರಿ ಹಾಕ್ತಾರೆ, ಮತ್ತೆ 2-3 ತಿಂಗಳು ಪೇಮೆಂಟ್ ಇಟ್ಕೊತಾರೆ. ನಮ್ಮ ಯಾವ ಇಲ್ಲ ಸರ್, ಖಾಸಗಿ ಆಂಬ್ಯುಲೆನ್ಸ್ದವರು ನಮ್ಮ 108 ಇಲ್ಲ ಇಲ್ಲ ಸರ್. ನಾವೆಲ್ಲ ಜಿಲ್ಲಾ ಆಸ್ಪತ್ರೆಗೆ ಬಿಟ್ಟಿದ್ದೀವಿ, ನಮ್ಮಲ್ಲಿ ಡಾಕ್ಯುಮೆಂಟ್ಸ್ ಅದಕ್ಕೆ ಇದೆ. ನಮ್ಮಲ್ಲಿ ಯಾವ ಶ್ರೀಮಂತ ಪ್ರೈವೇಟ್ ಹೋಗುವ ಶ್ರೀಮಂತ ಯಾರು ನಮ್ಗೆ ಕಾಲ್ ಮಾಡಿಲ್ಲ, ಎಲ್ಲ ನಾವು ಬಡವರಾಗಿ ಸೇವೆ ಮಾಡಿದ್ದು. ಇಲ್ಲ, ಕೆಲವೊಂದು ಖಾಸಗಿ ಆಂಬ್ಯುಲೆನ್ಸ್ ಮೇಲೆ ಮಾಡಿದ್ದು, ಅದು ನಮ್ಮ 108 ಆಂಬ್ಯುಲೆನ್ಸ್ ಮೇಲೆ ಹೆಸರು ಬಂತದ್ದು, ಬಟ್ ನಾವು ಯಾರೂ ಅಂತ ಕೆಲಸ ಮಾಡಿಲ್ಲ. ನಮ್ಮ ರಾಜ್ಯ ಮತ್ತು ಜಿಲ್ಲಾ ಎಲ್ಲ ಜಿಲ್ಲಾ ಕಮಿಟಿ ಸಭೆ ಮಾಡಿ ಮುಂದಿನ ನಿರ್ಧಾರ ಮಾಡ್ತೇವೆ ಸರ್. ಇದೆಲ್ಲ ಡಿಸ್ಟ್ರಿಕ್ಟಲ್ಲೂ ಪ್ರೆಸ್ ಮೀಟ್ ಮಾಡ್ತಾರೆ, ನಾವು ಮಾಡಿದ್ವಿ, ಒಂದು 15 ನಿಮಿಷ ಟೈಮಿಗೆ ಕೊಟ್ಟಿದ್ದೀವಿ, ಅದರಲ್ಲಿ ಏನಾದರೂ ಸರಿಪಡಿಸಿದ್ರೆ ಸರಿ, ಇಲ್ಲಾಂದರೆ ರಾಜ್ಯ ಕಮಿಟಿ ಪದಾಧಿಕಾರಿ ಅಂತಾರೆ, ಅದ್ರ ಮೇಲೆ ಒಂದು ಮಾಡ್ತೇವೆ ಸರ್. ಎಲ್ಲ ನಿರ್ಧಾರ ಮಾಡ್ತೀವಿ ಸರ್, ಸಭೆ ಮಾಡಿ ಅದು ಏನು ಯಾವ ಥರ ಮಾಡಬೇಕು ಅನ್ನೋದು ನಾವು ಎಲ್ಲ ಲೀಗಲ್ ಆಗಿ ಕೇಳ್ಕೊಂಡು ಮಾಡ್ತೀವಿ. ರಾಜ್ಯ ಸಮಿತಿಯಲ್ಲಿ ಇನ್ನೊಂದು ಸರ್ತಿ ಪ್ರೆಸ್ ಮೀಟ್ ಮಾಡಿ ಕಾರ್ಯಕ್ರಮ